Hello guys, welcome back to my class. In today's class, we are going to discuss a question and answer from the lesson Narayanpur incident. This is supplementary one lesson. Questions and answers for SSLC students presented by Kaviraj Rie. So, Atmiya Vidyarthigale, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಯ ಸ್ವಾಗತಪಡಿಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಎಸ್ ಎಸ್ ಎಲ್ ಸಿ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ಕಲ್ಲಿ ಬರ್ತಕ್ಕಂಥ ಸಪ್ಲಿಮೆಂಟರಿ ರೀಡಿಂಗ್ ಒಂದನೇ ಲೆಸನ್ ನಾರಾಯಣಪುರ್ ಇನ್ಸಿಡೆಂಟ್ ಅಂತಕ್ಕಂಥ ಪಾಠದ ಇಂಪಾರ್ಟೆಂಟ್ ಆದಂಥ ಮತ್ತು ಬಹಳ ಒಂದು ಎಕ್ಸಾಮ್ಗಳಲ್ಲಿ ಕೇಳ್ತಕ್ಕಂಥ ರಿಪೀಟೆಡ್ ಕ್ವಶನ್ಸ್ಗಳನ್ನ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಕ್ಕದಲ್ಲಿರ್ತಕ್ಕಂಥ ರೆಡ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಕ್ಲಾಸಲ್ಲಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಇಲ್ಲಿವರೆಗೆ ಕೇಳಿದಂಥ ಪ್ರಶ್ನೆಗಳು 2015ರಿಂದ 2020ರವರೆಗೆ ನಾರಾಯಣಪುರ್ ಇನ್ಸಿಡೆಂಟ್ ಅಂತಕ್ಕಂಥ ಪಾಠನ ಕೇಳಿದಂಥ ಪ್ರಶ್ನೆಗಳು ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಂದು ಕ್ವಶನ್ಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿವೆ. ನೋಡೋಣ ಯಾವ ತರ ಪ್ರಶ್ನೆಗಳನ್ನ ಎಕ್ಸಾಮ್ ಅಲ್ಲಿ ಕೇಳಿದ್ರು ಅಂತ ಇಲ್ಲಿ ನೋಡೋಣ. ಫಸ್ಟ್ ನೋಡ್ತಾ ಇದೀವಿ, ಆನ್ಸರ್ ದಿ ಫಾಲೋಯಿಂಗ್ಸ್ ಇನ್ ಟೂ ಆರ್ ತ್ರೀ ಸೆಂಟೆನ್ಸಸ್ ಈಚ್. ಸೊ ಕೆಳಗಿನ ಪ್ರಶ್ನೆಗಳಿಗೆ ನಾವು 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ. ಸೊ ನಮ್ಗೆ ನಾರಾಯಣಪುರ್ ಇನ್ಸಿಡೆಂಟ್ ಅಂತಕ್ಕಂಥ ಪಾಠದಿಂದ 2 ಅಂಕದ ಪ್ರಶ್ನೆಗಳು ಕೇಳ್ತಾರೆ ಪ್ರತಿ ವರ್ಷ ಎಕ್ಸಾಮ್ ಅಲ್ಲಿ. ಸೊ 2 ಅಂಕದ ಪ್ರಶ್ನೆಗಳ ಒಂದು ಉತ್ತರವನ್ನ ನೋಡೋಣ ಯಾವ ತರ ಇರುತ್ತೆ. ಕ್ವಶನ್ ನಂಬರ್ 1, ವೈ ಹ್ಯಾಡ್ ದ ಸ್ಟೂಡೆಂಟ್ಸ್ ಬಿನ್ ಮಾರ್ಚಿಂಗ್, ಹೌ ವಾಸ್ ಈಟ್ ಅನ್ ಅನ್ಯೂಜುವಲ್ ಮಾರ್ಚ್. ಸೊ ಈ ಪ್ರಶ್ನೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ 8-4-2015 ಅಂದ್ರೆ ಎನುವಲ್ ಎಕ್ಸಾಮ್ ಕೇಳಿದ್ರು, ಜೊತೆಗೆ 6-4-2016 ಎನುವಲ್ ಎಕ್ಸಾಮ್ ಅಲ್ಲಿ ಕೇಳಿದ್ರು. ಆನಂತರ April 1, 2020 ಅನುವಲ್ ಎಕ್ಸಾಮ್ ಅಲ್ಲಿ ಕೂಡ ಕೇಳಿದ್ರು. ಆದ್ರೆ 3 ವರ್ಷ ಇದು ರಿಪೀಟ್ ಆಗಿದೆ 2015, 2016 ಮತ್ತು 2020ರಲ್ಲಿ. ಸೊ ಏನಿದೆ ಪ್ರಶ್ನೆ, ವೈ ಹ್ಯಾಡ್ ದ ಸ್ಟೂಡೆಂಟ್ಸ್ ಬೀನ್ ಮಾರ್ಚಿಂಗ್. ಸೊ ಮಾರ್ಚ್ ಅಂದ್ರೇನು, ಚಳುವಳಿ ಮಾಡೋದು, ಹೋರಾಟ ಮಾಡೋದು. ಅಂದ್ರೆ ಈ ಪಾಠದಲ್ಲಿ ಮಕ್ಕಳು ವಿದ್ಯಾರ್ಥಿಗಳು ಯಾಕೆ ಹೋರಾಟ ಮಾಡ್ತಾ ಇದ್ರು, ಚಳುವಳಿಯನ್ನ ಯಾಕೆ ಮಾಡ್ತಾ ಇದ್ರು. ಇನ್ನೊಂದು ಪ್ರಶ್ನೆ ಇದೆ, ಹೌ ವಾಸ್ ಈಟ್ ಅನ್ ಅನ್ಯೂಸುವಲ್ ಮಾರ್ಚ್. ಅನ್ಯೂಸುವಲ್ ಅಂದ್ರೆ ಅಸಾಮಾನ್ಯ. ಸೊ ಈ ಒಂದು ಚಳುವಳಿ ಅಸಾಮಾನ್ಯವಾಗಿತ್ತು, ಸೊ ಯಾಕಂತ ಕೇಳಿದ್ದಾರೆ. ನೋಡೋಣ ಆನ್ಸರ್ ಅಲ್ಲಿ 2 ಪ್ರಶ್ನೆಗಳಿವೆ, 2 ಪ್ರಶ್ನೆಗೆ ಉತ್ತರ ಯಾವ ತರ ಬರೀಬೇಕು ಅನ್ನೋದು ಈಗ ನೋಡೋಣ. ದ ಸ್ಟೂಡೆಂಟ್ಸ್ ವೇರ್ ಮಾರ್ಚಿಂಗ್ ಟು ಪ್ರೊಟೆಸ್ಟ್ ಅಗೇನ್ಸ್ಟ್ ದಿ ಬ್ರಿಟಿಷ್ ರೂಲ್. ಬ್ರಿಟಿಷರ ಒಂದು ಆಡಳಿತ ವಿರುದ್ಧ ವಿದ್ಯಾರ್ಥಿಗಳು ಹೋರಾಟವನ್ನು ಮಾಡ್ತಾ ಇದ್ರು. ಅಂಡ್ ಟು ಗಿವ್ ನೋಟಿಸ್ ಟು ದಿ ಕಲೆಕ್ಟರ್, ಅಷ್ಟೇ ಅಲ್ಲದೆ DC ಅಂದ್ರೆ ಜಿಲ್ಲಾಧಿಕಾರಿಗೆ ಅವರಿಗೆ ಒಂದು ಎಚ್ಚರಿಕೆಯ ನೋಟಿಸ್ ಅನ್ನು ಕೊಡೋ ಸಲುವಾಗಿ ಅವರು ಹೋರಾಟವನ್ನ ಮಾಡ್ತಾ ಇದ್ರು. ಸೆಕೆಂಡ್ ಕ್ವಶನ್ ಆನ್ಸರ್ ನೋಡಿ, ಇಟ್ ವಾಸ್ ಅನ್ಯೂಸುವಲ್ ಮಾರ್ಚ್. ಈ ಒಂದು ಚಳವಳಿ ಅಸಾಮಾನ್ಯವಾಗಿತ್ತು, ಅಂದ್ರೆ ಎಲ್ಲಾ ಚಳವಳಿಗಳ ತರ ಈ ಒಂದು ಚಳವಳಿ ಇರಲಿಲ್ಲ, ಎಲ್ಲಾ ಚಳವಳಿಗಿಂತ ಡಿಫ್ರೆಂಟ್ ಆಗಿತ್ತು. ಬಿಕಾಸ್ ದೇ ಮಾರ್ಚ್ಡ್ ಸೈಲೆಂಟ್ಲಿ ಅಂಡ್ ದೇರ್ ವೇರ್ ನೋ ಸ್ಲೋಗನ್ಸ್ ಅಂಡ್ ನೋ ಶೌಟ್ಸ್. ಸೊ ಯಾಕೆ ಈ ಹೋರಾಟ ಅಸಾಮಾನ್ಯವಾಗಿತ್ತಂದ್ರೆ ಅದು ಕಂಪ್ಲೀಟ್ ಆಗಿ ಸೈಲೆಂಟ್ ಆದಂತ ಒಂದು ಚಳವಳಿ ಆಗಿತ್ತು. ಜೊತೆಗೆ ಅಲ್ಲಿ ಯಾವುದೇ ಸ್ಲೋಗನ್ಸ್ ಅಂದ್ರೆ ಘೋಷಣೆಗಳು, ಶೌಟ್ಸ್ ಅಂದ್ರೆ ಕೂಗೋದು, ಧಿಕ್ಕಾರ ಅಂತ ಅಂದ್ರೆ ಯಾವುದೇ ಘೋಷಣೆಗಳು ಧಿಕ್ಕಾರಗಳು ಅಲ್ಲಿ ಇರಲಿಲ್ಲ. ಅದೊಂದು ಮೌನ ಮೆರವಣಿಗೆಯಾಗಿತ್ತು, ಶಾಂತಿಯುತವಾದ ಒಂದು ಹೋರಾಟವಾಗಿತ್ತು ಅಂತ ಇಲ್ಲಿ ಗೊತ್ತಾಗುತ್ತೆ, ಸರಿನಾ. ಸೊ ಇಷ್ಟು ಆನ್ಸರ್ ಬರೆದ್ರೆ ಸಾಕು, ನಾವು 2 ಅಂಕಗಳನ್ನ ಈಸಿಯಾಗಿ ಸ್ಕೋರ್ ಮಾಡ್ಕೋಬಹುದು. ನಾವೀಗ ನೆಕ್ಸ್ಟ್ ಕ್ವಶನ್ ಹೋಗೋಣ, ಕ್ವಶನ್ ನಂಬರ್ 2. ಬಾಬು ಅಂಡ್ ಮಂಜು ವೇರ್ ಅ ಬಿಟ್ ಡಿಸ್ಅಪಾಯಿಂಟೆಡ್ ವಿತ್ ದ ವೇ ಸ್ಟೂಡೆಂಟ್ಸ್ ವೇರ್ ಮಾರ್ಚಿಂಗ್, ವಾಟ್ ವಾಸ್ ದ ರೀಸನ್. ಸೊ ಈ ಪಾಠದಲ್ಲಿ ಬರ್ತಕ್ಕಂಥ ಬಾಬು ಮತ್ತು ಮಂಜು ಅವರಿಗೆ ಏನಾಗುತ್ತಂದ್ರೆ, ಈ ಸ್ಟೂಡೆಂಟ್ಗಳು ಮಾಡ್ತಕ್ಕಂಥ ಹೋರಾಟ ಒಂದ್ ರೀತಿ ನಿರಾಸೆ ತಂತವರಿಗೆ. ಯಾಕೆ ಈ ನಿರಾಶೆ, ಅವ್ರಿಗೆ ಇಬ್ರು ನಿರಾಶೆ ಆಗ್ಕೊಂಡ್ರು ಆ ಚಳುವಳಿ ಬಗ್ಗೆ, ಬಾಬು ಮತ್ತು ಮಂಜು ನಿರಾಶೆಗೊಳ್ತಾರಲ್ಲ, ಸೊ ಯಾಕೆ ನಿರಾಶೆಗೊಂಡ್ರು ಅಂತ ಪ್ರಶ್ನೆ ಕೇಳ್ತಾ ಇದೆ. ಸೊ ಈ ಪ್ರಶ್ನೆ ಸಪ್ಲಿಮೆಂಟರಿ ರೀಡಿಂಗ್ ಅಲ್ಲಿ ಕೇಳಿದ್ರು 26-6-2018ರಂದು, ಜೊತೆಗೆ 28-3-2018 ಅಂದ್ರೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಮತ್ತು ಸಪ್ಲಿಮೆಂಟರಿ ಎಕ್ಸಾಮ್ ಅಲ್ಲಿ ಎರಡರಲ್ಲೂ ಕೂಡ ಈ ಪ್ರಶ್ನೆಯನ್ನ ಕೇಳಿದ್ರು. ಅಂದ್ರೆ ಈ ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಚಳುವಳಿ ಬಾಬು ಮತ್ತು ಮಂಜುಗೆ ನಿರಾಸೆ ತರುತ್ತೆ, ಯಾವ ಒಂದು ಕಾರಣಗಳಿಂದ ನಿರಾಶೆಗೊಳ್ತಾರೆ ಅಂತ ಕೇಳ್ತಾರೆ. ಸೊ ಉತ್ತರ ನೋಡೋಣ ಏನಿದೆ, ದ ಸ್ಟೂಡೆಂಟ್ಸ್ ಮಾರ್ಚ್ಡ್ ಬ್ಯಾಕ್ ಟು ದೇರ್ ಹೋಮ್ಸ್ ಸೈಲೆಂಟ್ಲಿ. ಸೊ ಆ ವಿದ್ಯಾರ್ಥಿಗಳು, ಚಳುವಳಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಸೈಲೆಂಟ್ ಆಗಿ ವಾಪಸ್ ಮನೆಗೆ ಹೋಗ್ತಾರೆ. ಮಂಜು ಅಂಡ್ ಬಾಬು ಥಾಟ್ ದಟ್ ದೇರ್ ಮೇ ಬಿ ವಯೋಲೆನ್ಸ್ ಅಂಡ್ ಪೊಲೀಸ್ ವಿಲ್ ಬೀಟ್ ದೆಮ್. ಸೊ ಮಂಜು ಮತ್ತು ಬಾಬು ಏನ್ ಅನ್ಕೊಂಡಿದ್ರು ಅಂದ್ರೆ, ಆ ಹೋರಾಟ ಒಂದು ಹಿಂಸೆ ರೂಪಕ್ಕೆ ತಾಳುತ್ತೆ, ಪೊಲೀಸರು ಇವರನ್ನ ಹೊಡಿಬಹುದು ಅಂತ ಅನ್ಕೊಂಡಿದ್ರು. ಅಕಾರ್ಡಿಂಗ್ ಟು ದೆಮ್ ದ ಸ್ಟೂಡೆಂಟ್ಸ್ ಶುಡ್ ಹ್ಯಾವ್ ಪ್ರೊಟೆಸ್ಟೆಡ್. ಸೊ ಅವ್ರು ಏನ್ ನಿರೀಕ್ಷೆ ಇಟ್ಕೊಂಡಿದ್ರು, ವಿದ್ಯಾರ್ಥಿಗಳು ಇನ್ನೂ ಹೋರಾಟ ಮಾಡಬೇಕಾಗಿತ್ತು ಅಂತ ಅನ್ಕೊಂಡಿದ್ರು.
ಅಂದ್ರೆ ಏನಾದ್ರೂ ಇಲ್ಲಿ ಗಲಭೆಗಳಾಗಬಹುದು ಜಗಳ ಆಗಬಹುದು ಅಂತ ಕುತೂಹಲದಿಂದ ಕಾಯ್ತಾ ಇದ್ರು. ಬಟ್ ಅದೇನು ಆಗ್ಲಿಲ್ಲ, ಚಳುವಳಿ ಸೈಲೆಂಟ್ ಆಗಿ ಮುಗಿತು. ಹೀಗಾಗಿ ಅವರಿಗೆ ನಿರಾಸೆ ಆಗುತ್ತೆ. ಸರಿನಾ, ನೋಡೋಣ ನೆಕ್ಸ್ಟ್ ಕ್ವಶನ್ ಏನಿದೆ. ಇಂಪಾರ್ಟೆಂಟ್ ಕ್ವಶನ್, ಕ್ವಶನ್ ಥರ್ಡ್. ವಾಟ್ ಹ್ಯಾಡ್ ದ ಪೊಲೀಸ್ ಎಕ್ಸ್ಪೆಕ್ಟೆಡ್ ಅಬೌಟ್ ದಿ ವೇ ಆಫ್ ಪ್ರೊಟೆಸ್ಟ್? ಹೌ ಡಿಡ್ ದ ಸ್ಟೂಡೆಂಟ್ಸ್ ಲೀಡರ್ ಮ್ಯಾನೇಜ್ ದಿ ಪ್ರೊಟೆಸ್ಟ್? ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿವೆ. ಸೊ ನೀವು ಏನ್ ಮಾಡಿ, ವಿಡಿಯೋ ನೋಡ್ತಾ ಹಾಗೆ ನಿಮ್ಮ ನೋಟ್ಬುಕ್ ಅಲ್ಲಿ ಈ ಎಲ್ಲ ಕ್ವಶನ್ಸ್ ಆನ್ಸರ್ಗಳನ್ನ ನೀಟ್ ಆಗಿ ಬರ್ಕೊಳ್ಳಿ. ಒಂದ್ ವೇಳೆ ವಿಡಿಯೋ ಹಾಗೆ ಸ್ಪೀಡ್ ಆಗ್ತಾ ಇದ್ರೆ ಸ್ಟಾಪ್ ಮಾಡ್ತಾ ಪಾಸ್ ಮಾಡ್ತಾ ಕ್ವಶನ್ ಆನ್ಸರ್ ಬರ್ಕೊಳ್ಳಿ, ನಿಮ್ಗೆ ಓದೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಹೌದಾ? ಸೊ ನೋಡೋಣ ಏನಿದೆ. ವಾಟ್ ಹ್ಯಾಡ್ ಪೊಲೀಸ್ ಎಕ್ಸ್ಪೆಕ್ಟೆಡ್ ಅಬೌಟ್ ದಿ ವೇ ಆಫ್ ಪ್ರೊಟೆಸ್ಟ್? ಸೊ ಈ ಚಳವಳಿ ಬಗ್ಗೆ, ಈ ಸ್ಟ್ರೈಕ್ ಬಗ್ಗೆ ಪೊಲೀಸರು ಏನು ನಿರೀಕ್ಷೆ ಇಟ್ಕೊಂಡಿದ್ರು, ಚಳವಳಿ ಯಾವ ತರ ಮಾಡಬಹುದು ಅಂತ ನಿರೀಕ್ಷೆ ಇಟ್ಕೊಂಡಿದ್ರು ಅಂತ ಒಂದು ಪ್ರಶ್ನೆ. ಸೊ ಇನ್ನೊಂದು ಪ್ರಶ್ನೆ ಏನಿದೆ, ಹೌ ಡಿಡ್ ದಿ ಸ್ಟೂಡೆಂಟ್ಸ್ ಲೀಡರ್ ಮ್ಯಾನೇಜ್ ದಿ ಪ್ರೊಟೆಸ್ಟ್? ವಿದ್ಯಾರ್ಥಿ ನಾಯಕರು ಆ ಚಳವಳಿಯನ್ನ ಯಾವ ತರ ನಿರ್ವಹಿಸಿದ್ರು, ಪೊಲೀಸರು ಯಾವ ತರ ಚಳವಳಿ ಆಗುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ರು, ಮತ್ತು ವಿದ್ಯಾರ್ಥಿಗಳು ಯಾವ ತರ ಚಳವಳಿಯನ್ನ ಮಾಡಿದ್ರು ಅಂತ ಎರಡು ಪ್ರಶ್ನೆ ಕೇಳ್ತಾ ಇದೆ. ಸೊ ಈ ಪ್ರಶ್ನೆ ಯಾವಾಗ ಕೇಳಿದ್ರು ಅಂದ್ರೆ ಏಪ್ರಿಲ್ 2020 ಅಲ್ಲಿ ಕೇಳಿದ್ರು, ಜೊತೆಗೆ 5/4/2017 ಅಂದ್ರೆ 2017ರ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಕೇಳಿದಂತ ಪ್ರಶ್ನೆ ಇದೆ. ನೋಡೋಣ ಇದಕ್ಕೆ ಉತ್ತರ ಏನ್ ಬರೀಬೇಕು ಅಂತ. ದ ಪೊಲೀಸ್ ಹ್ಯಾಡ್ ಎಕ್ಸ್ಪೆಕ್ಟೆಡ್ ದಟ್ ದ ಸ್ಟೂಡೆಂಟ್ಸ್ ವುಡ್ ಪ್ರೊಟೆಸ್ಟ್ ಅಂಡ್ ಬಿ ವಯಲೆಂಟ್. ಸೊ ಪೊಲೀಸರು ಏನ್ ಅನ್ಕೊಂಡ್ರೆ ವಿದ್ಯಾರ್ಥಿಗಳು ಹೋರಾಟವನ್ನ ಮಾಡಬಹುದು, ಜೊತೆಗೆ ಅವರು ಹೋರಾಟದಲ್ಲಿ ಹಿಂಸೆಯನ್ನ ಮಾಡಬಹುದು ಅಂತ ಅನ್ಕೊಂಡಿದ್ರು. ವಯಲೆಂಟ್ ಅಂದ್ರೇನು? ಹಿಂಸೆ. ಅವ್ರ ಹೋರಾಟ ಹಿಂಸಾ ರೂಪಕ್ಕೆ ತಿರುಗಬಹುದು ಅಂತ ಅನ್ಕೊಂಡಿದ್ರು. ದೆನ್ ವುಡ್ ಹ್ಯಾವ್ ಟು ಬೀಟ್ ದೆಮ್ ಅಪ್ ಅಂಡ್ ಪುಟ್ ದೆಮ್ ಇನ್ ಜೈಲ್. ಸೊ ವಿದ್ಯಾರ್ಥಿಗಳ ಒಂದು ಹಿಂಸೆಯಿಂದ ಹೋರಾಟ ಮಾಡಿದಾಗ ಅವರನ್ನ ಹೊಡಿಬೇಕು, ಹೊಡೆದು ಜೈಲ್ಗೆ ಹಾಕ್ತಾಳ್ಬೇಕು ಅಂತ ಪೊಲೀಸರು ಎಕ್ಸ್ಪೆಕ್ಟ್ ಮಾಡಿದ್ರು. ಸೊ ಗೊತ್ತಾಯ್ತಾ, ಪೊಲೀಸರು ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು? ವಿದ್ಯಾರ್ಥಿಗಳ ಚಳವಳಿ ಹಿಂಸಾ ರೂಪಕ್ಕೆ ತಿರುಗಬಹುದು, ಅವರನ್ನ ಹೊಡೆದು ಜೈಲ್ಗೆ ಹಾಕ್ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಪೊಲೀಸರು. ಬಟ್ ಸ್ಟೂಡೆಂಟ್ಸ್ ಯಾವ ತರ ಮಾಡಿದ್ರು? ದ ಸ್ಟೂಡೆಂಟ್ಸ್ ಲೀಡರ್ ಮ್ಯಾನೇಜ್ ದ ಪ್ರೊಟೆಸ್ಟ್ ವೆರಿ ಪೀಸ್ಫುಲ್ಲಿ ಅಂಡ್ ಸಿನ್ಸ್ ದೇ ಡಿಡ್ ನಾಟ್ ವಾಂಟ್ ಟು ಗೋ ಟು ಜೈಲ್. ಸೊ ವಿದ್ಯಾರ್ಥಿ ನಾಯಕರ ಚಳವಳಿಯನ್ನ ತುಂಬಾ ಶಾಂತಿಯುತವಾಗಿ ಮಾಡಿದ್ರು, ಅವ್ರು ಯಾವುದೇ ಕಾರಣಕ್ಕೂ ಜೈಲ್ಗೆ ಹೋಗ್ತಕ್ಕಂತ ಒಂದು ಕಾನೂನು ಬಾಹಿರ ಚಟುವಟಿಕೆಗಳು ಮಾಡಲಿಲ್ಲ, ಅಂದ್ರೆ ಹೋರಾಟವನ್ನ ಶಾಂತಿಯುತವಾಗಿ ಮುಗಿಸಿದ್ರು ಅಂತ ಗೊತ್ತಾಗುತ್ತೆ. ಸರಿನಾ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಹೋಗಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪಕ್ಕದಲ್ಲಿರ್ತಕ್ಕಂಥ ರೆಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಯಾಕಂದ್ರೆ ಮುಂದೆ ಮಾಡ್ತಕ್ಕಂಥ ಪ್ರತಿಯೊಂದು ಇಂಪಾರ್ಟೆಂಟ್ ಒಂದು ವಿಡಿಯೋಗಳು ತಮ್ಮ ನೋಟಿಸ್ ತಮಗೆ ಸಿಗುತ್ತೆ. ಸೊ ಕ್ವಶನ್ 4 ಏನಿದೆ, ವಾಟ್ ವಾಸ್ ದೇರ್ ಇನ್ ದ ಮಿಸ್ಟರಿಯಸ್ ಪಾರ್ಸಲ್, ವಾಟ್ ಸಸ್ಪಿಷಿಯಸ್ ಡಿಡ್ ದಿ ಪೊಲೀಸ್ ಹ್ಯಾವ್ ಅಬೌಟ್ ದ್ಯಾಟ್ ಅಂತ ಕೇಳಿದ್ರೆ. ಸೊ ಈ ಪ್ರಶ್ನೆ ಪ್ರಿಪರೇಟರಿ ಎಕ್ಸಾಮ್ 2020 ಅಲ್ಲಿ ಕೇಳಿದ್ರು. ಸರಿನಾ, ನೋಡಿ ಪ್ರಶ್ನೆ ಎರಡಿವೆ. ವಾಟ್ ವಾಸ್ ದೇರ್ ಇನ್ ದ ಮಿಸ್ಟರಿಯಸ್ ಪಾರ್ಸಲ್? ಮಿಸ್ಟರಿಯಸ್ ಅಂದ್ರೆ ಏನು? ರಹಸ್ಯವಾದ. ಪಾರ್ಸಲ್ ಅಂದ್ರೆ ಸಾಗಣೆ. ಸೊ ರಹಸ್ಯವಾಗಿ ಅವರು ಪೇಪರ್ ಅಲ್ಲಿ ಸುತ್ತಕೊಂಡು ಹೋಗ್ತಾ ಇದ್ರಲ್ಲ, ಆ ರಹಸ್ಯವಾದ ವಸ್ತು ಏನಾಗಿತ್ತು ಅಂತ. ಸೊ ನಾವು ಈ ಪಾಠದಲ್ಲಿ ನೋಡ್ತೀವಲ್ಲ, ಸುಮನ್ ಮತ್ತು ಆತನ ಫ್ರೆಂಡು ಪೇಪರ್ ಅಲ್ಲಿ ಸುತ್ತಕೊಂಡು ಬರ್ತಾರಲ್ಲ, ಸೊ ಆ ಪಾರ್ಸಲ್, ಆ ಮಿಸ್ಟರಿಯಸ್ ಪಾರ್ಸಲ್, ಆ ರಹಸ್ಯವಾದ ಪಾರ್ಸಲ್ ಏನಾಗಿತ್ತು ಅಂತ ಒಂದು ಕ್ವಶನ್. ಇನ್ನೊಂದು ಕ್ವಶನ್ ಏನ್ ಕೇಳ್ತಾ ಇದೆ, ವಾಟ್ ಸಸ್ಪಿಷಿಯಸ್ ಡಿಡ್ ದಿ ಪೊಲೀಸ್ ಹ್ಯಾವ್ ಅಬೌಟ್ ದಟ್? ಸಸ್ಪಿಷಿಯಸ್ ಅಂದ್ರೆ ಏನು? ಸಂದೇಹ. ಪೊಲೀಸರು ಅದ್ರ ಬಗ್ಗೆ ಏನು ಸಂದೇಹ ಪಟ್ಕೊಂಡಿದ್ರು? ಸೊ ಆ ಮಿಸ್ಟರಿಯಸ್ ಪಾರ್ಸಲ್ ತರಲ್ಲ, ಅದ್ರ ಬಗ್ಗೆ ಪೊಲೀಸರು ಏನ್ ಅನ್ಕೊಂಡಿದ್ರು, ಏನ್ ಸಂದೇಹವನ್ನ, ಏನ್ ಡೌಟ್ ಅನ್ನ ಪಟ್ಟಿದ್ರು? ಸರಿನಾ, ಆನ್ಸರ್ ನೋಡೋಣ ಈಗ. ದ ಮಿಸ್ಟರಿಯಸ್ ಪಾರ್ಸಲ್ ವಾಸ್ ಅ ಸೈಕ್ಲೋಸ್ಟೈಲಿಂಗ್ ಮಸೀನ್. ನೋಡಿ ಫಸ್ಟ್ ಕ್ವಶನ್ ಆನ್ಸರ್, ಅಲ್ಲಿ ಮಿಸ್ಟರಿಯಸ್ ಪಾರ್ಸಲ್ ಏನು ಅಂತ ಕೇಳಿದ್ರು. ಮಿಸ್ಟರಿಯಸ್ ಪಾರ್ಸಲ್ ಅಂದ್ರೆ ಏನು? ಸೈಕ್ಲೋಸ್ಟೈಲಿಂಗ್ ಮಷೀನ್ ಇರುತ್ತೆ. ಅವರು ರಹಸ್ಯವಾಗಿ ಪೇಪರ್ ಅಲ್ಲಿ ಸುತ್ತಕೊಂಡು ಹೋಗ್ತಿದ್ರಲ್ಲ, ಸೊ ಆ ರಹಸ್ಯವಾದ ವಸ್ತು ಏನಾಗಿತ್ತು? ಸೈಕ್ಲೋಸ್ಟೈಲಿಂಗ್ ಮಷೀನ್. ದ ಪೊಲೀಸ್ ಹ್ಯಾಡ್ ಸಸ್ಪೆಕ್ಟೆಡ್ ದಟ್ ಸೈಕ್ಲೋಸ್ಟೈಲಿಂಗ್ ಮಷೀನ್ ವಾಸ್ ಯೂಸ್ಡ್ ಬೈ ಪ್ರೊಟೆಸ್ಟರ್ಸ್ ಟು ಮೇಕ್ ಕಾಪೀಸ್ ಆಫ್ ಮಹಾತ್ಮಾಸ್ ಸ್ಪೀಚ್ ಅಂಡ್ ಡಿಸ್ಟ್ರಿಬ್ಯೂಟ್ ಇಟ್ ಅಮಂಗ್ ಪ್ರೊಟೆಸ್ಟರ್ಸ್. ಡಿಸ್ಟ್ರಿಬ್ಯೂಟ್ ಅಂದ್ರೆ ಏನು? ಹಂಚೋದು. ಪ್ರೊಟೆಸ್ಟರ್ಸ್ ಅಂದ್ರೆ ಅಲ್ಲಿ ಚಳವಳಿಗಾರರು ಅಂತ ಅರ್ಥ ಕೊಡ್ತೀವಿ. ಸೊ ಪೊಲೀಸರು ಏನು ಸಂದೇಹ ಪಟ್ಕೊಂಡಿದ್ರು ಅಂದ್ರೆ, ಈ ಸೈಕ್ಲೋಸ್ಟೈಲಿಂಗ್ ಮಷೀನ್ ಅನ್ನ ಈ ಚಳವಳಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಬಳಸಬಹುದು, ಬಳಸಿ ಮಹಾತ್ಮ ಗಾಂಧೀಜಿಯವರ ಸ್ಪೀಚ್ ಅನ್ನ ಕಾಪಿ ಮಾಡಿಕೊಂಡು ಎಲ್ಲ ಕಡೆ ಹಂಚಬಹುದು ಅಂತ ಒಂದು ಅನುಮಾನವನ್ನ ಪಟ್ಕೊಂಡಿದ್ರು, ಸಸ್ಪಿಷನ್ ಅನ್ನ ಇಟ್ಕೊಂಡಿದ್ರು. ಸೊ ಗೊತ್ತಾಯ್ತಾ, ಮಿಸ್ಟರಿಯಸ್ ಪಾರ್ಸಲ್ ಅಲ್ಲಿ ಏನಿತ್ತು? ಸೈಕ್ಲೋಸ್ಟೈಲಿಂಗ್ ಮಷೀನ್ ಇತ್ತು. ಸೊ ಆ ಮಷೀನ್ ಬಗ್ಗೆ ಪೊಲೀಸರು ಏನು ಸಂದೇಹ ಪಟ್ಕೊಂಡಿದ್ರು? ಈ ಮಷೀನ್ ಅನ್ನ ಬಳಸಿಕೊಂಡು ಮಹಾತ್ಮ ಗಾಂಧೀಜಿಯವರ ಸ್ಪೀಚ್ ಅನ್ನ ಕಾಪಿ ಮಾಡಿಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾರಂತ ಅನ್ಕೊಂಡಿದ್ರು. ಸರಿನಾ, ಪ್ರಶ್ನೆ ಹಾಗೂ ಉತ್ತರ ಅರ್ಥ ಆಗಿದೆ ಅನ್ಕೋತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ ಈಗ. ಕ್ವಶನ್ ನಂಬರ್ 5,
Why did Patil, the sub-inspector, come to Mohan's house? Who believed him? So, ಈ ಒಂದು ಪ್ರಶ್ನೆ 18/6/2015 2016 26/2017 ಅಂದು ಕೇಳಿದ್ರು ಅಂದ್ರೆ ಜೂನ್ 2015 16 ಹಾಗೂ ಜೂನ್ 2017 ರಲ್ಲಿ ಕೇಳಿದಂತ ಪ್ರಶ್ನೆ ಇದೆ ನೋಡೋಣ 3 ವರ್ಷ ಇದು ರಿಪೀಟ್ ಆಗಿದೆ ಆನ್ಸರ್ ನೋಡೋಣ ಇಲ್ಲಿ ಕೂಡ ಎರಡು ಪ್ರಶ್ನೆ ಇವೆ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಅವರು ಮೋಹನ್ ಅವರು ಮನೆಗೆ ಯಾಕೆ ಬಂದಿದ್ರು ಮತ್ತು ಅವರನ್ನ ಯಾರು ನಂಬಿದ್ರು ಅಂತ ಎರಡು ಪ್ರಶ್ನೆ ಇವೆ ಸೊ ಈಗ ಉತ್ತರ ನೋಡೋಣ Patil, the sub-inspector, came to Mohan's house to give a warning about British officers' raid. So, Patil antakanta sub-inspector oru Mohan oru mani yak bartarandre. Ivattratri ni mani mele British oru raid madavriddare. Anta echarike kuda saravagi banditru. Sarina? And to ask cyclostyling machine. Matti yaduk bandirandre cyclostyling machine anna. ತೆಗೆದುಕೊಂಡು ಹೋಗುವ ಸಲುವಾಗಿ ಬಂದಿದ್ರು ನೋಡಿ ಎರಡು ರೀಸನ್ ಇವೆ ಒಂದು ಬ್ರಿಟಿಷರು ನಿಮ್ಮ ಮನೆ ಮೇಲೆ ರೈಡ್ ಮಾಡ್ತಾ ಇದ್ದಾರೆ ಅಂತ ತಿಳಿಸೋ ಸಲುವಾಗಿ ಎಚ್ಚರಿಕೆ ಕೊಡೋ ಸಲುವಾಗಿ ಬಂದಿದ್ರು ಜೊತೆಗೆ ಸೈಕ್ಲೋಸ್ಟೈಲಿಂಗ್ ಮಷಿನ್ ಅನ್ನ ಒಯ್ಯಬೇಕು ಅಂತ ಬಂದಿದ್ರು ಸರಿನಾ ಇದು ಫಸ್ಟ್ ಕ್ವಶನ್ ಆನ್ಸರ್ ಸೊ ಸೆಕೆಂಡ್ ಕ್ವಶನ್ ಇಂದೆ ಹೂ ಬಿಲೀವ್ಡ್ ಹಿಮ್ ಸೊ ಆ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಅನ್ನ ಯಾರು ನಂಬುತ್ತಾರೆ ಅಂತ ಹಿ ವಾಂಟೆಡ್ ಟು ಹೆಲ್ಪ್ ದ ಟೀಚರ್ಸ್ ಫ್ಯಾಮಿಲಿ ಮೋಹನ್ಸ್ ಮದರ್ ಬಿಲೀವ್ಡ್ ಹಿಮ್ ಸೊ ಇಲ್ಲಿ ಟೀಚರ್ ಫ್ಯಾಮಿಲಿಗೆ ಹೆಲ್ಪ್ ಮಾಡೋ ಸಲುವಾಗಿ ಪಾಟೀಲ್ ಅವರು ಬಂದಿದ್ರು ಸೊ ಆ ಪಾಟೀಲ್ ಅಂತಕ್ಕಂಥ ಸಬ್ ಇನ್ಸ್ಪೆಕ್ಟರ್ನ ಅನ್ನ ಮೋಹನ್ನ ತಾಯಿ ನಂಬುತ್ತಾಳೆ ಮದರ್ ನಂಬುತ್ತಾರೆ ಸರಿನಾ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಈಗ ಕ್ವಶನ್ ನಂಬರ್ 6 ಹೌ ಡು ಯು ನೋ ದ್ಯಾಟ್ ಮೋಹನ್ಸ್ ಮದರ್ ವಾಸ್ ಸಪೋರ್ಟಿವ್ ಫಾರ್ ದೇರ್ ಸ್ಟ್ರಗಲ್ ಸೊ ಈ ಪ್ರಶ್ನೆ ಸಿರೀಸ್ ಎಕ್ಸಾಮ್ 2019 ಕೇಳಿದಂಥ ಪ್ರಶ್ನೆ ನೋಡಿ ಪ್ರಶ್ನೆ ಏನಿದೆ ನೋಡಿ ಹೌ ಡು ಯು ನೋ ದ್ಯಾಟ್ ಮೋಹನ್ಸ್ ಮದರ್ ವಾಸ್ ಸಪೋರ್ಟಿವ್ ಸಪೋರ್ಟಿವ್ ಅಂದ್ರೆ ಸಹಾಯ ಮಾಡ್ತಕ್ಕಂಥವ್ರು ಸೊ ಈ ಪಾಠದಲ್ಲಿ ಮೋಹನ ತಾಯಿ ಮೋಹನ್ಗೆ ತುಂಬಾನೇ ಸಪೋರ್ಟ್ ಮಾಡ್ತಿದ್ರು ಅಂತ ಹೇಗೆ ಹೇಳ್ತೀರಾ ಅಂತ ಅಂದ್ರೆ ತಾಯಿ ಹೇಗೆ ಸಪೋರ್ಟ್ ಮಾಡಿದ್ರು ಅಂತ ಸರಿನಾ ಈಗ ಉತ್ತರ ನೋಡೋಣ ಏನಿದೆ ವೆನ್ ಸುಮನ್ ಅಂಡ್ ದೇರ್ ಫ್ರೆಂಡ್ಸ್ ಬ್ರಾಟ್ ದಿ ಸೈಕ್ಲೋಸ್ಟೈಲಿಂಗ್ ಮಷಿನ್ ಸಿ ಆಸ್ಕ್ಡ್ ದೆಮ್ ಟು ಕೀಪ್ ಇಟ್ ಇನ್ ದಿ ಪೂಜಾ ರೂಮ್ ಸೊ ಸುಮನ್ ಆತನ ಫ್ರೆಂಡು ಸೈಕ್ಲೋಸ್ಟೈಲಿಂಗ್ ಮಷಿನ್ ಅನ್ನ ಯಾವಾಗ ತರ್ತಾರೆ ನೋಡಿ ತಂದಾಗ ಅಮ್ಮ ಹೇಳ್ತಾಳೆ ಅದನ್ನ ಪೂಜಾ ರೂಮ್ದಲ್ಲಿ ಇಡಿ ಅಂತ ಹೇಳಿದ್ರು ಸೊ ಇದೊಂದು ಹೆಲ್ಪ್ ಮಾಡಿದ್ರು ಅಲ್ವಾ ಮತ್ತೇನು ಹೇಳಿದ್ರು ವೆನ್ ದ ಸಬ್ ಇನ್ಸ್ಪೆಕ್ಟರ್ ಕೇಮ್ ಇನ್ ಇನಿಷಿಯಲಿ ಸಿ ಆಕ್ಟೆಡ್ ಆಸ್ ಇಫ್ ಎವ್ರಿಥಿಂಗ್ ವಾಸ್ ನಾರ್ಮಲ್ ಸೊ ಪಾಟೀಲ್ ಅಂತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಅವರು ಮನೆಗೆ ಫಸ್ಟ್ ಟೈಮ್ ಬಂದಾಗ ಅವಳು ಇಲ್ಲಿ ಏನೂ ಇಲ್ಲ ಅನ್ನುವ ಹಾಗೆ ಆಕ್ಟ್ ಮಾಡ್ತಾ ಇದ್ರು ಅಂದ್ರೆ ನಮ್ಮ ಮನೆಯಲ್ಲಿ ಸೈಕ್ಲೋಸ್ಟೈಲಿಂಗ್ ಮಷಿನ್ ಇಲ್ಲ ಅನ್ನುವಾಗೆ ಅಮ್ಮ ಆಕ್ಟ್ ಮಾಡ್ತಾ ಇದ್ರು ಅಂಡ್ ನಥಿಂಗ್ ರೆವಲ್ಯೂಷನರಿ ಟು ಪ್ಲೇಸ್ ಅಟ್ ದೇರ್ ಹೋಮ್ ಅಂದ್ರೆ ಮನೆಯಲ್ಲಿ ಯಾವುದೇ ಒಂದು ಕ್ರಾಂತಿಕಾರಿ ಒಂದು ಚಟುವಟಿಕೆಗಳು ನಡೀತಾ ಇಲ್ಲ ಅನ್ನುವ ಹಾಗೆ ಆಕ್ಟ್ ಮಾಡಿದ್ರು ಸೊ ಇದು ಏನ್ ತೋರಿಸುತ್ತೆ ಅಂದ್ರೆ ಅಮ್ಮ ಕೂಡ ಈ ಮಕ್ಕಳಿಗೆ ಅಂದ್ರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಸಪೋರ್ಟಿವ್ ಆಗಿದ್ರು ಸಪೋರ್ಟ್ ಮಾಡ್ತಿದ್ರು ಅಂತ ಗೊತ್ತಾಗುತ್ತೆ ಅಂದ್ರೆ ಅಮ್ಮ ಹೇಗೆ ಸಪೋರ್ಟ್ ಮಾಡಿದ್ರು ಗೊತ್ತಾ ಸೊ ಅಲ್ಲಿ ಎರಡು ರೀತಿಯಲ್ಲಿ ಸಪೋರ್ಟ್ ಮಾಡಿದ್ರು ಒಂದು ಮಕ್ಕಳಿಗೆ ಏನ್ ಮಾಡಿದ್ರು ಅಂದ್ರೆ ಸೈಕ್ಲೋಸ್ಟೈಲಿಂಗ್ ಮಷಿನ್ ಅನ್ನ ಬಚ್ಚಿರ್ತಕ್ಕಂಥ ಸ್ಥಳವನ್ನು ಹೇಳೋ ಮೂಲಕ ಹೆಲ್ಪ್ ಮಾಡಿದ್ರು ಮತ್ತು ಪಾಟೀಲ್ ಬಂದಾಗ ನಾವು ಏನೂ ಮಾಡಿಲ್ಲ ಹತ್ರ ಸೈಕ್ಲೋಸ್ಟೈಲಿಂಗ್ ಮಷಿನ್ ಕೂಡ ಇಲ್ಲ ಅನ್ನುವ ಹಾಗೆ ಆಕ್ಟ್ ಮಾಡಿದ್ದು ಈ ಎರಡು ಬಿಹೇವಿಯರ್ ನೋಡಿದಾಗ ಮದರ್ ವಾಸ್ ಆಲ್ಸೋ ಸಪೋರ್ಟಿವ್ ಅಂತ ಗೊತ್ತಾಗುತ್ತೆ ಸರಿನಾ ನೆಕ್ಸ್ಟ್ ಕ್ವಶನ್ ಹೋಗೋಣ ಈಗ ಕ್ವಶನ್ ನಂಬರ್ ನೆಕ್ಸ್ಟ್ ಏನಿದೆ ಎಸ್ ಕ್ವಶನ್ ನಂಬರ್ 7 ವಾಟ್ ಯು ಥಿಂಕ್ ಈಸ್ ದ ರೈಟರ್ ಆಫ್ ದ ಇನ್ಸಿಡೆಂಟ್ ಟ್ರೈಂಗ್ ಟು ಇಂಪ್ರೆಸ್ ಅಪಾನ್ ದ ರೀಡರ್ಸ್ ಇಂಪ್ರೆಸ್ ಅಂದ್ರೇನು ಪ್ರಭಾವ ಬೀರೋದು ಸೊ ಈ ಪ್ರಶ್ನೆ ಪ್ರಿಪರೇಟರಿ ಎಕ್ಸಾಮ್ 2008 ನಲ್ಲಿ ಕೇಳಿದ್ರು ಅಂದ್ರೆ ಈ ಪಾಠದ ಲೇಖಕರು ಓದುಗರ ಮೇಲೆ ಯಾವ ಒಂದು ಪ್ರಭಾವನ ಬೀರಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ಈ ಪಾಠದ ಮೂಲಕ ಏನ್ ಹೇಳಕ್ ಹೊರಡ್ತಾ ಇದ್ದಾರೆ ಲೇಖಕರು ಅಂತ ಸೊ ಈ ಪಾಠದ ಲೇಖಕರು ಯಾರಂತ ನಮ್ಗೆ ಗೊತ್ತಿದೆ ಅಲ್ವಾ ಶಶಿ ದೇಶಪಾಂಡೆ ಅವರು ನಾರಾಯಣಪುರ್ ಇನ್ಸಿಡೆಂಟ್ ಅಂತ ಪಾಠವನ್ನ ಬರೆದಿದ್ದಾರೆ ಸೊ ಈ ಪಾಠದ ಮೂಲಕ ಅವರು ಓದುಗರನ್ನ ನಮಗೆ ಯಾವ ಒಂದು ಸಂದೇಶವನ್ನ ಯಾವ ಒಂದು ಪ್ರಭಾವವನ್ನ ಬೀರಕ್ ಅವರು ಇಷ್ಟಪಡ್ತಾ ಇದ್ದಾರೆ ಅಂತ ಪ್ರಶ್ನೆ ಕೇಳ್ತಾ ಇದೆ ಸೊ ಉತ್ತರ ನೋಡೋಣ ಏನಿದೆ ಪೀಪಲ್ ವಾಂಟೆಡ್ ಟು ಫೈಟ್ ಅಗೇನ್ಸ್ಟ್ ದ ಬ್ರಿಟಿಷ್ ಅಂಡ್ ಗೆಟ್ ಫ್ರೀಡಮ್ ಸೊ ಜನ ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯವನ್ನ ಪಡ್ಕೋಬೇಕು ಅಂತ ಬಯಸ್ತಾ ಇದ್ರು ಸಮ್ ಇಂಡಿಯನ್ಸ್ ವೇರ್ ವರ್ಕಿಂಗ್ ಫಾರ್ ದಿ ಬ್ರಿಟಿಷ್ ಬಟ್ ದೇ ವೇರ್ ವೇಟಿಂಗ್ ಫಾರ್ ದೆಮ್ ಟು ಕ್ವಿಚ್ ಇಂಡಿಯಾ ನೋಡಿ ಅಂದ್ರೆ ಎಷ್ಟೋ ಭಾರತೀಯರು ಬ್ರಿಟಿಷರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ರು ಕೂಡ ಅವರನ್ನ ಹೇಗಾದ್ರೂ ಮಾಡಿ ಭಾರತ ಬಿಟ್ಟು ಓಡಿಸ್ಬೇಕಂತ ಪ್ರಯತ್ನ ಮಾಡ್ತಿದ್ರು ಅಂತ ದೀಸ್ ಪೀಪಲ್ ಹೆಲ್ಪ್ ದಿ ಫ್ರೀಡಮ್ ಫೈಟರ್ಸ್
ಸೀಕ್ರೆಟ್ಲಿ. ಸೊ ಬ್ರಿಟಿಷರ ಜೊತೆ ಕೆಲಸ ಮಾಡಿದ್ರು ಕೂಡ ಇಂಥ ಭಾರತೀಯರು ಏನ್ ಮಾಡ್ತಾರೆ, ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸೀಕ್ರೆಟ್ ಆಗಿ ಕದ್ದು ಮುಚ್ಚಿ ಸಹಾಯವನ್ನ ಮಾಡ್ತಾರೆ. ಸರಿನಾ? ಇದು ಅಂದ್ರೆ ಇದು ಏನ್ ಗೊತ್ತಾಗುತ್ತೆ, ಪ್ರತಿಯೊಬ್ಬ ಭಾರತೀಯರು ಕೂಡ ದೇಶ ಪ್ರೇಮಿ ಆಗಿತ್ತು, ಅವರು ಕೂಡ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನ ಮಾಡ್ತಿದ್ರು ಅಂತಕ್ಕಂಥ ಒಂದು ಪ್ರಭಾವವನ್ನ ಇಲ್ಲಿ ಲೇಖಕಿಯವರು ನಮ್ಮ ಮೇಲೆ ಬೀರ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಈಗ ನಾವು ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದ್ದೀವಿ. ಮುಂದಿನ ಕ್ವಶನ್, ಕ್ವಶನ್ ನಂಬರ್ 8. ಕ್ಯಾನ್ ಯು ಗೆಸ್ ವಾಟ್ ದ ಪೊಲೀಸ್ ಆಫೀಸರ್ ಹ್ಯಾಡ್ ಬೀನ್ ಟಾಕಿಂಗ್ ಟು ದಿ ಸ್ಟೂಡೆಂಟ್ಸ್ ಲೀಡರ್ಸ್? ಸೊ ಈ ಪ್ರಶ್ನೆ ಕೇಳಿದ್ದು ಪ್ರಿಪರೇಟರಿ ಎಕ್ಸಾಮ್ 2016 ಅಲ್ಲಿ. ಅಂದ್ರೆ ಪೊಲೀಸ್ ಆಫೀಸರ್ ಮತ್ತು ಸ್ಟೂಡೆಂಟ್ಸ್ ಲೀಡರ್ ಮಧ್ಯೆ ಏನು ಮಾತುಕತೆ ನಡೀತಾ ಇತ್ತು, ನೀವು ಗೆಸ್ ಮಾಡ್ತೀರೇನು ಅಂತ. ಯಾಕಂದ್ರೆ ಪಾಠದಲ್ಲಿ ಪೊಲೀಸ್ ಆಫೀಸರ್ ಮತ್ತು ಸ್ಟೂಡೆಂಟ್ಸ್ ಮಾತಾಡೋ ಟೈಮಲ್ಲಿ ಅಲ್ಲಿ ಏನ್ ಮಾತಾಡ್ತಿದ್ರು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿಲ್ಲ. ಬಟ್ ಅವ್ರು ಇಬ್ರು ಮಾತಾಡಿದ್ದು ಅಂದ್ರೆ ಪೊಲೀಸ್ ಆಫೀಸರ್ ಮತ್ತು ಸ್ಟೂಡೆಂಟ್ಸ್ ಲೀಡರ್ ಏನ್ ಮಾತಾಡ್ತಿರ್ಬೋದು ಅಂತ ಕೇಳಿದ್ದೆ ಪ್ರಶ್ನೆ. ನೋಡೋಣ ಉತ್ತರ ಏನಿದೆ. ದ ಸ್ಟೂಡೆಂಟ್ಸ್ ಲೀಡರ್ ಸ್ಟೂಡೆಂಟ್ಸ್ ಮೆಟ್ ದಿ DSP ಅಂಡ್ ಒನ್ ಆಫ್ ದೆಮ್ ಹ್ಯಾಂಡೆಡ್ ಹಿಮ್ ಅ ಪೀಸ್ ಆಫ್ ಪೇಪರ್. ಸೊ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಬಂದಂತ DSP ಅನ್ನ ಭೇಟಿ ಆಗ್ತಾರೆ. DSP ಅಂದ್ರೆ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಸೊ ಅವರನ್ನ ಭೇಟಿಯಾಗಿ ಅದರಲ್ಲಿ ತೆಗೆದು ಒಬ್ಬ ವಿದ್ಯಾರ್ಥಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಪೇಪರ್ ಅನ್ನ ಅಂದ್ರೆ ಒಂದು ಮನವಿ ಪತ್ರವನ್ನ ಆತನಿಗೆ ಕೊಡ್ತಾರೆ, DSP ಕೊಡ್ತಾರೆ. ದ ಪೊಲೀಸ್ ಆಫೀಸರ್ ಡಿಡಂಟ್ ಇವನ್ ಗ್ಲಾನ್ಸ್ ಅಟ್ ಇಟ್. ಗ್ಲಾನ್ಸ್ ಅಂದ್ರೆ ಏನು, ನೋಡೋದು. ಆ ಪೊಲೀಸ್ ಆಫೀಸರ್ ಆ ಅರ್ಜಿಯನ್ನ ಆ ಮನವಿ ಪತ್ರವನ್ನ ನೋಡಲೇ ಇಲ್ಲ, ಇಡಿಯಾಗಿ ನೋಡಲಿಲ್ಲ. ದಿಸ್ ಶೋಸ್ ದಟ್ ಹಿ ಮೈಟ್ ಹ್ಯಾವ್ ಅಡ್ವೈಸ್ಡ್ ದೆಮ್ ಟು ಗೋ ಬ್ಯಾಕ್. ಸೊ ಇದರಿಂದ ಏನ್ ಗೊತ್ತಾಗ್ತದೆ ಅಂದ್ರೆ ಆ ಪೊಲೀಸ್ ಆಫೀಸರ್ ನೀವು ವಾಪಸ್ ಹೋಗಿ ಅಂತಕ್ಕಂತ ಒಂದು ಸಲಹೆಯನ್ನ ಕೊಡ್ತಿದ್ದಾರೆ ಅಂತ ಅನ್ಸುತ್ತೆ. ಹಿ ಮೈಟ್ ಹ್ಯಾವ್ ಟೋಲ್ಡ್ ದೆಮ್ ಟು ಸ್ಟಾಪ್ ದೇರ್ ಅಜಿಟೇಷನ್. ಅಜಿಟೇಷನ್ ಅಂದ್ರೆ ಏನು, ಮೂವ್ಮೆಂಟ್, ಹೋರಾಟ, ಚಳುವಳಿ ಅಂತ ಅರ್ಥ ಕೊಡುತ್ತೆ. ಸೊ ಅವ್ರು ಏನು ಒಂದು ಹೇಳ್ತಾ ಅಂದ್ರೆ ಈ ಹೋರಾಟವನ್ನ ಇಲ್ಲಿಗೆ ಮುಗಿಸ್ರಿ ಅಂತ ಹೇಳ್ತಿರ್ಬಹುದು ಅಂತ ಗೊತ್ತಾಗುತ್ತೆ. ಟೋಟಲ್ ಆಗಿ ಇಲ್ಲಿ DSP ಏನ್ ಮಾಡ್ತಾ ಅಂದ್ರೆ ಆ ವಿದ್ಯಾರ್ಥಿಗಳು ಮತ್ತು DSP ಈ ಹೋರಾಟದ ಬಗ್ಗೆ ಎಲ್ಲಾ ತಿಳ್ಕೊತಾರೆ. ಸ್ಟೂಡೆಂಟ್ಸ್ ಎಲ್ಲ ಹೋರಾಟದ ಬಗ್ಗೆ ಹೇಳ್ತಾರೆ. DSP ಯ ಮನವಿ ಪತ್ರ ತೆಗೆದುಕೊಂಡು ನಾನು ನಿಮ್ಮ ಮನವಿಯನ್ನ ತೆಗೆದುಕೊಂಡಿದ್ದೀನಿ, ನೀವು ವಾಪಸ್ ಹೋಗ್ಬೋದು, ಹೋರಾಟವನ್ನ ಕೊನೆಗೊಳಿಸಿ ಅಂತ ಮಾತಾಡಿರ್ಬಹುದು ಅಂತ ನಾವು ಗೆಸ್ ಮಾಡ್ತೀವಿ. ಸರಿನಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಈಗ ಕ್ವಶನ್ ನಂಬರ್ 9. ವಾಟ್ ಕ್ಯಾನ್ ವಿ ಲರ್ನ್ ಫ್ರಾಮ್ ದಿ ಲೆಸನ್ ನಾರಾಯಣಪುರ್ ಇನ್ಸಿಡೆಂಟ್? ಸೊ ನಾರಾಯಣಪುರ್ ಇನ್ಸಿಡೆಂಟ್ ಅಂತಕ್ಕಂಥ ಪಾಠದಿಂದ ನಾವು ಏನು ಕಲ್ತ್ಕೋತೀವಿ? ಸೊ ಈ ಪಾಠದಿಂದ ನಾವು ಯಾವ ಒಂದು ಒಳ್ಳೆಯ ವಿಷಯವನ್ನ, ಒಳ್ಳೆಯ ಸಂದೇಶವನ್ನ ಪಡ್ಕೋತೀವಿ ಅಂತ ಪ್ರಶ್ನೆ ಕೇಳ್ತಾ ಇದೆ. ಸೊ ಈ ಪ್ರಶ್ನೆ ಯಾವಾಗ ಕೇಳಿದ್ವು ಅಂತ ನೋಡೋಣ. ಈಗ SSLC ಎಕ್ಸಾಮ್ 24/9/2020 ಅಂದ್ರೆ 2020ರ ಒಂದು 24ನೇ ತಾರೀಕಿಗೆ ಆದಂಥದ್ದು, ಸೆಪ್ಟೆಂಬರ್ ಅಲ್ಲಿ, ಅಂದ್ರೆ ಸೆಪ್ಟೆಂಬರ್ 24. ಸರಿನಾ? ನೋಡೋಣ ಏನಿದೆ ಇದು ಆನ್ಯುವಲ್ ಎಕ್ಸಾಮ್ ಅಲ್ಲಿ ಕೇಳಿದ್ದು. ಯಾಕಂದ್ರೆ ಆನ್ಯುವಲ್ ಎಕ್ಸಾಮ್ ನಡೆಯುದು ಸೆಪ್ಟೆಂಬರ್ ತಿಂಗಳಲ್ಲಿ ಇರಬಹುದು ಅಂತ ಸಪ್ಲಿಮೆಂಟ್ ಇರಬಹುದು. ಸೊ ನೋಡೋಣ ಕ್ವಶನ್ಸ್ ಆನ್ಸರ್ ಏನಿದೆ. ವಿ ಲರ್ನ್ ಪ್ಯಾಟ್ರಿಯಟಿಸಮ್ ಅಂಡ್ ಸ್ಯಾಕ್ರಿಫೈಸ್ ವ್ಯಾಲ್ಯೂಸ್. ಸೊ ಈ ಪಾಠದಿಂದ ನಾವು ಯಾವ್ದು ಕಲ್ಕೋತೀವಿ ಅಂದ್ರೆ ಪ್ಯಾಟ್ರಿಯೋಟಿಸಮ್ ಅನ್ನ ಕಲ್ಕೋತೀವಿ. ಪ್ಯಾಟ್ರಿಯೋಟಿಸಮ್ ಅಂದ್ರೆ ದೇಶಭಕ್ತಿಯನ್ನ ಕಲ್ತ್ಕೋತೀವಿ. ಮತ್ತೆ ಸ್ಯಾಕ್ರಿಫೈಸ್ ಅಂದ್ರೆ ತ್ಯಾಗ, ದೇಶಕ್ಕಾಗಿ ತ್ಯಾಗ ಮಾಡ್ತಕ್ಕಂಥ ಒಂದು ಒಳ್ಳೆ ಗುಣವನ್ನ ಕಲ್ತ್ಕೋತೀವಿ. ಸೊ ಎರಡು ಗುಣವನ್ನ ಕಲ್ತ್ಕೊಂಡಿವಿ, ಒಂದು ಪ್ಯಾಟ್ರಿಯಟಿಸಮ್, ಇನ್ನೊಂದು ಸ್ಯಾಕ್ರಿಫೈಸ್. ಇಟ್ ಆಲ್ಸೋ ಹೆಲ್ಪ್ಸ್ ಟು ಕಲ್ಟಿವೇಟ್ ಪ್ರೆಸೆನ್ಸ್ ಆಫ್ ಮೈಂಡ್, ಡೆಡಿಕೇಶನ್, ಆರ್ಗನೈಸೇಷನ್ ಸ್ಕಿಲ್ಸ್, ರೆಸ್ಪೆಕ್ಟ್ ಫಾರ್ ಅವರ್ ಕಂಟ್ರಿ ಅಂಡ್ ಫ್ರೀಡಮ್ ಫೈಟರ್ಸ್. ಸೊ ಈ ಪಾಠದಿಂದ ಮತ್ತೆ ಏನ್ ಕಲ್ತ್ಕೊಂಡಿವಿ ಅಂದ್ರೆ ನಾವು ಒಳ್ಳೆ ಒಂದು ಹವ್ಯಾಸವನ್ನ ಬೆಳೆಸ್ಕೊಂಡಿವಿ. ಯಾವ್ದಂದ್ರೆ ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ಅಂದ್ರೆ ಒಂದು ನಿಜವಾದ ಸನ್ನಿವೇಶವನ್ನ ಅರ್ಥ ಮಾಡ್ಬೋದು. ಆಮೇಲೆ ಡೆಡಿಕೇಶನ್, ಡೆಡಿಕೇಶನ್ ಅಂದ್ರೆ ಸಮರ್ಪಣಾ ಮನೋಭಾವ, ದೇಶಕ್ಕಾಗಿ ಸಮರ್ಪಣೆ ಮಾಡ್ತಕ್ಕಂಥ ಒಂದು ಕ್ವಾಲಿಟಿ. ಆಮೇಲೆ ಆರ್ಗನೈಸೇಷನ್ ಸ್ಕಿಲ್ಸ್ ಅಂದ್ರೆ ಸಂಘಟನಾ ಒಂದು ಕೌಶಲ್ಯ, ಯಾವ ತರ ಸಂಘಟನೆ ಮಾಡಿ ನಾವು ಹೋರಾಟ ಮಾಡ್ಬೇಕು ಅನ್ನೋ ಒಂದು ಕೌಶಲ್ಯವನ್ನ ಕಲ್ತ್ಕೊಂಡ್ಬಿಟ್ಟಿವಿ. ಅಂಡ್ ರೆಸ್ಪೆಕ್ಟ್ ಫಾರ್ ಅವರ್ ಕಂಟ್ರಿ, ಅಷ್ಟಂದ್ರೆ ನಮ್ಮ ದೇಶಕ್ಕೆ ಒಂದು ಗೌರವ ಕೊಡಬೇಕು ಅನ್ನೋ ಒಂದು ಒಳ್ಳೆಯ ವಿಷಯವನ್ನ ಕಲ್ತ್ಕೊಂಡಿದ್ವಿ. ಅಂಡ್ ಫ್ರೀಡಮ್ ಫೈಟರ್ಸ್, ನೋಡಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕೂಡ ನಾವು ರೆಸ್ಪೆಕ್ಟ್ ಕೊಡಬೇಕು ಅಂತ ಕಲ್ತ್ಕೊಂಡಿವಿ. ಅಂದ್ರೆ ಸಾಕಷ್ಟು ಮೌಲ್ಯಗಳನ್ನ ಈ ಪಾಠದಿಂದ ಕಲ್ಕೋತೀವಿ. ಒಂದು ದೇಶಭಕ್ತಿ ಆಗಿರ್ಬೋದು, ಒಂದು ಸ್ಯಾಕ್ರಿಫೈಸ್ ಅಂದ್ರೆ ತ್ಯಾಗ ಮನೋಭಾವ ಆಗಿರ್ಬೋದು, ಆಮೇಲೆ ಸಮರ್ಪಣಾ ಮನೋಭಾವ, ಸಂಘಟನಾ ಕೌಶಲ್ಯ, ದೇಶದ ಬಗ್ಗೆ, ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಒಂದು ಗೌರವಯುತವಾದ ಭಾವನೆಯನ್ನ ಈ ಪಾಠದಿಂದ ನಾವು ಕಲ್ತ್ಕೊಂಡಿವಿ ಅಂತ ಬರೀಬೇಕು. ಸರಿನಾ? ಸೊ ಈಗ ಕೊನೆಯ ಪ್ರಶ್ನೆಗೆ ಹೋಗ್ತಾ ಇದೀವಿ. ಸೊ ನೋಡೋಣ ಲಾಸ್ಟ್ ಕ್ವಶನ್ ಏನಿದೆ. ಹೌ ಡಸ್ ಇನ್ಸ್ಪೆಕ್ಟರ್ ಪಾಟೀಲ್ ಹೆಲ್ಪ್ ಮೋಹನ್ ಅಂಡ್ ಹಿಸ್ ಫ್ಯಾಮಿಲಿ? ಪಾಟೀಲ್ ಅಂತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಅವರು ಮೋಹನ್ಗೆ ಮತ್ತು ಆತನ ಕುಟುಂಬದವರಿಗೆ ಹೇಗೆ ಸಹಾಯ ಮಾಡಿದ್ರು ಅಂತ.
ಎಸ್ ಇನ್ಸ್ಪೆಕ್ಟರ್ ಯಾವ ತರ ಸಹಾಯ ಮಾಡಿದ್ರು ಅಂತ ಕೇಳ್ತಾ ಇದೆ ಪ್ರಶ್ನೆ. ಸೊ ಈ ಕ್ವಶನ್ ಯಾವಾಗ ಕೇಳಿದ್ದು, ಸಿರೀಸ್ ಎಕ್ಸಾಮ್ 2015 ಅಲ್ಲಿ ಕೇಳಿದ್ರು, ಸರಿನಾ? ಸರಣಿ ಪರೀಕ್ಷೆ ಅಂತೀವಲ್ಲ, ಸರಣಿ ಪರೀಕ್ಷೆ 2015 ಕೇಳಿದ್ದು. ನೋಡೋಣ ಆನ್ಸರ್ ಏನಿದೆ. ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕೇಮ್ ಟು ಮೋಹನ್ಸ್ ಹೌಸ್ ಟು ಗಿವ್ ಅ ವಾರ್ನಿಂಗ್ ಅಬೌಟ್ ಬ್ರಿಟಿಷ್ ಆಫೀಸರ್ಸ್ ರೇಡ್ ಅಂಡ್ ಟು ಆಸ್ಕ್ ಸೈಕ್ಲೋಸ್ಟೈಲಿಂಗ್ ಮಷಿನ್. ಸೊ ಪಾಟೀಲ್ ಯಾವ ತರ ಸಹಾಯ ಮಾಡ್ತಾರಂದ್ರೆ, ಮೋಹನ್ ಮನೆಗೆ ಬಂದು ಆ ಬ್ರಿಟಿಷರ್ ಮನೆಗೆ ಇವತ್ತು ರಾತ್ರಿ ರೇಡ್ ಮಾಡಿ ಬರ್ತಾ ಇದ್ದಾರೆ ಅಂತ ಒಂದು ಮಾಹಿತಿಯನ್ನು ಕೊಡ್ತಾರೆ, ಜೊತೆಗೆ ಸೈಕ್ಲೋಸ್ಟೈಲಿಂಗ್ ಅನ್ನ ಮಷಿನ್ ಅನ್ನೇ ತೆಗೆದುಕೊಂಡು ಹೋಗ್ತಾರೆ. ಹಿ ವಾಂಟೆಡ್ ಟು ಹೆಲ್ಪ್ ಟೀಚರ್ಸ್ ಫ್ಯಾಮಿಲಿ. ಸೊ ಅದಕ್ಕವರು ಟೀಚರ್ ಕುಟುಂಬವನ್ನು ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಂದಿರೋ ಹೊರತು ತೊಂದರೆ ಕೊಡಬೇಕಂತ ಬಂದಿಲ್ಲ. ಸೊ ಹಿ ಟುಕ್ ಅವೇ ದಟ್ ಮಷಿನ್, ಅದರ ಸಲುವಾಗಿ ಆ ಮಷಿನ್ ಅನ್ನ ತೆಗೆದುಕೊಂಡು ಹೋಗ್ತಾರೆ. ಈ ತರ ಇನ್ಸ್ಪೆಕ್ಟರ್ ಏನ್ ಮಾಡ್ತಾ ಅಂದ್ರೆ, ಮೋಹನ್ಗೆ ಮತ್ತು ಆತನ ಕುಟುಂಬದ ಸದಸ್ಯರಿಗೆ ಸಹಾಯ ಮಾಡಿದ್ರು ಅಂತ ಗೊತ್ತಾಗುತ್ತೆ, ಸರಿನಾ? ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಬಂದಂತ ಪ್ರತಿಯೊಂದು ಪ್ರಶ್ನೆಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿವೆ ಮತ್ತು ಇಡೀ ಪಾಠದ ಒಂದು ಸಾರಾಂಶವನ್ನ ಈ 10 ಕ್ವಶನ್ಗಳಲ್ಲಿ ಕಲ್ಕೋಬಹುದು. ಸೊ ಈ 10 ಕ್ವಶನ್ಗಳನ್ನ ಒಂದು ನೋಟ್ಬುಕ್ ಅಲ್ಲಿ ನೀಟಾಗಿ ಬರ್ಕೊಳ್ಳಿ, ಫೇರ್ ಮಾಡಿ ಇಟ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ನಿಮ್ಗೆ ಓದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತು ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕ್ವಶನ್ಸ್ ಕೂಡ ಮತ್ತೆ ಎಕ್ಸಾಮ್ ಗಳಲ್ಲಿ ರಿಪೀಟ್ ಆಗ್ತಕ್ಕಂಥ ಪಾಸಿಬಿಲಿಟಿ ಜಾಸ್ತಿ ಇರೋದ್ರಿಂದ ಪ್ರತಿಯೊಂದು ಪ್ರಶ್ನೆ ಉತ್ತರಗಳನ್ನ ಕೇರ್ಫುಲ್ ಆಗಿ ಓದಿ. ಮತ್ತು ಈ ಪಾಠಕ್ಕೆ ಸಂಬಂಧಪಟ್ಟಂತೆ, ಪ್ರಶ್ನೋತ್ತರಗಳಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನೀವು ಡೌಟ್ಸ್ ಕೂಡ ಕೇಳಬಹುದು. ಮತ್ತು ನಮ್ಮ ವಿಡಿಯೋ ಒಂದು ಲೈಕ್ ಮಾಡಿ, ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.